ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮವು ದಾವಣಗೆರೆ ತಾಲೂಕಿನ ಗೊಮ್ಮನೂರಿನಲ್ಲಿ ಅದ್ಧೂರಿಯಾಗಿ ನೆರವೇರಿತು. ದಾವಣಗೆರೆ ತಾಲೂಕಿನ ಗೊಮ್ಮನೂರಿನಲ್ಲಿ ಶ್ರೀ ಚನ್ನಬಸವೇಶ್ವರ ರಥೋತ್ಸವವು ವಿವಿಧ ವಾದ್ಯಗಳು ವೀರಗಾಸೆಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಚಿತ ಸಾಮೂಹಿಕ ವಿವಾಹಗಳು ನಡೆದಿದ್ದು ವಿಶೇಷವಾಗಿತ್ತು. ಇನ್ನು 4 ಜೋಡಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ವೇಳೆ ಗ್ರಾಮಸ್ಥರಾದ ಪ್ರಕಾಶ್ ಮಾತನಾಡಿ ಜಾತ್ರೆಯ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ಟರು. ಪ್ರತಿ ಸೋಮವಾರ ಸಾವಿರಾರು ಭಕ್ತರು ಬರ್ತಾರೆ. ಸಾವಿರಾರು ಭಕ್ತರು ಬಂದು ಅವರು ಅಡಿಕೆ ಕೇಳ್ತಾರೆ. ಅಡಿಕೆ ಈಡೇರಿದ ತಕ್ಷಣ ಇಲ್ಲಿ ಒಂದು ದಾಸೋಹ ಕಾರ್ಯಕ್ರಮ, ಅವರೇ ದಾಸೋಹ ಮಾಡ್ತಾರೆ. ಆರಾಧನೆ ಅಂತೇಳಿ ಎಲ್ಲರಿಗೂ ಇಡೀ ಊರ ಊಟ ಮಾಡುತ್ತೆ. ಆಮೇಲೆ ಪ್ರತಿ ವರ್ಷ ಶಿವರಾತ್ರಿ 9 ದಿವಸದಲ್ಲಿ ರಥೋತ್ಸವ ನಡೀತೈತಿ. ರಥೋತ್ಸವದಲ್ಲಿ ಉರುಳಿ ಸೇವೆ ಮಾಡ್ತಾರೆ, ಸಾಮೂಹಿಕ ವಿವಾಹ ಮಾಡ್ತಾರೆ, ಆಮೇಲೆ ಜವಳ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ 2 ದಿನ ಪ್ರಸಾದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೆ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಭಜನೆ, ವೀರ್ಗಾಸೆಯರು ಎಲ್ಲ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇರುತ್ತೆ.